ಎಲ್ರಿಗೂ ನಮಸ್ಕಾರ. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ 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 ಥ್ಯಾಂಕ್ಸ್. ಹಾಗೆ ಪೆಂಟಗನ್ಗೆ ಬರಬೇಕು ಅಂದರೆ ಒಂದು ವಿಭಿನ್ನವಾದ ಒಂದು ಸಿನಿಮಾ, ಎಲ್ಲರೂ ಆಲ್ರೆಡಿ ಮಾತಾಡಿದ್ದಾರೆ, ನಾನೇನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಇಷ್ಟು ಒಂದು ವರ್ಷ ಕೆಲವು ವರ್ಷಗಳ ಹಿಂದೆ ನೋಡಿದರೆ ನಾವು ಮಾತಾಡ್ಕೊಳ್ತಾ ಇದ್ರಿ, ಎಷ್ಟು ಚೆನ್ನಾಗಿ ಸಿನಿಮಾ ಮಾಡಿದಾರಲ್ಲ ಅಂತ. ಪರಭಾಷೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಿನಿಮಾ ಮಾಡಿದಾರಲ್ಲ, ಎಷ್ಟು ಚೆನ್ನಾಗಿ ಕಂಟೆಂಟ್ ಇದೆ ಅಲ್ಲ, ಡಿಫ್ರೆಂಟಾಗಿದೆ ಅಲ್ಲ ಅಂತ. ಬಟ್ ಆದರೆ ಇವಾಗ ನಮ್ಮ ಕನ್ನಡ ಸಿನಿಮಾ ನೋಡಿ ಎಲ್ಲರೂ ಹೇಳ್ತಾ ಇದ್ದಾರೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ. ತುಂಬ ಖುಷಿಯಾಗುತ್ತೆ. ಅದೇ ದಾರಿಯಲ್ಲಿ ಸಾಗುತ್ತೆ ಪೆಂಟಗನ್ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು ಪಾತ್ರ. ಈ ಪಾತ್ರ ಕೊಟ್ಟಂಥ ಗುರು ಸರ್ಗೆ, ಹಾಗೆ ವರ್ಸ್ ಕಿರಣ್ ಕಿರಣ್ಗೆ ತುಂಬ ಥ್ಯಾಂಕ್ಸ್. ಬೈಕೊಂಡಿಲ್ಲ ಕಣೋ, ನಿಜ ಬೈಕೊಂಡಿಲ್ಲ. ಕರೆಕ್ಟ್ ಕಿರಣ್ ಹೇಳಿದ ಕರೆಕ್ಟು, ತುಂಬ ನಿದ್ದೆಗೆಟ್ಟಿದ್ದೀವಿ, ತುಂಬ ಕಷ್ಟಪಟ್ಟಿದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಆ ಕಷ್ಟದಿಂದ ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ವಿ ಎಲ್ಲನೂ. ದಿವಸಕ್ಕೆ ಒಂದು 3 hours ಮಲಗ್ತಾ ಇದ್ವಿ ಅನಿಸುತ್ತೆ ಅಷ್ಟೇ. ಡೇ ಆ್ಯಂಡ್ ನೈಟ್ ಶೂಟ್ ಇರ್ತಾ ಇತ್ತು. ಬಟ್ ನಿಜವಾಗ್ಲೂ ಗೊತ್ತೇ ಆಗಲಿಲ್ಲ ಹೇಗೆ ಶೂಟ್ ಮಾಡಿದ್ವಿ ಅಂಥೇಳಿ. ಹಾಗೆ ಪೆಂಟಗನ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಈ ಸಿನಿಮಾ ಲವರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ಕೆಲವ್ರಿಗೆ ಕಾಮಿಡಿ ಸಿನಿಮಾ ಇಷ್ಟ ಆಗುತ್ತೆ, ಕೆಲವ್ರಿಗೆ ಮಾಸ್ ಸಿನಿಮಾ ಇಷ್ಟ ಆಗುತ್ತೆ, ಕೆಲವ್ರಿಗೆ ಎಮೋಷ್ನಲ್ ಸಿನಿಮಾ ಇಷ್ಟ ಆಗುತ್ತೆ. ಪ್ರತಿ ಒಂದು ಕಂಟೆಂಟ್ ಇರುವಂಥ ಸಿನಿಮಾ ಪೆಂಟಗನ್, ಹಾಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಈ ಜರ್ನಿಯಲ್ಲಿ ಸಾಕ್ತಾ ಇರುವಂಥ ಒಂದು ಕನ್ನಡ ಸಿನಿಮಾ ಜರ್ನಿ ಏನಿದೆ, ಅದೇ ಹಾದಿಯಲ್ಲಿ ಪೆಂಟಗನ್ನು ಹೋಗುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿಬಡಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.